ಬೆಂಗಳೂರಿನಲ್ಲಿ ಸುಮಾರು 7-8 ಶಾಲೆಗಳಿಗೆ 15 ಶಾಲೆಗಳಿಗೆ ಒಟ್ಟು ಬಂದಿರುವಂತಹ ಎಲ್ಲವೂ ಕೂಡ ಇಂಟರ್ನ್ಯಾಷನಲ್ ಶಾಲೆಗಳಿಗೆ ಟಾರ್ಗೆಟ್ ಮಾಡಿ ಕಳೆದ ಒಂದು ವರ್ಷದ ಹಿಂದಿನಿಂದ 800 ವರ್ತೂರಲ್ಲೂ ಈ ತರ ಆಗಿತ್ತು. ತಮಿಳುನಾಡು ಹುಡುಗ ಅರೆಸ್ಟ್ ಆಗಿದೆ. ಈಗ ಈ ವಿಜಯ ವಿಚಾರ ನಾನು ಗಾಬರಿ ಆಗ್ಬಿಟ್ಟೆ. ನಾನು ಥ್ರೆಡ್ ಬೆಲ್ ಮಾಡ್ತಾ ಇದ್ದೆ. ನಾನು ಹಿಂಗೆ ಏನೋ ಟಿವಿ ನೋಡ್ತಾ ಇದ್ರೆ ಈ ತರ ಬಂದಿದೆ ಅಂತ ಗೊತ್ತಾಗಿ ನನಗೆ ಸಂಬಂಧಪಟ್ಟಂತ ನನ್ನ ಪರಿಚಯರಂತ ಶಾಲೆಗಳಾಗ್ಲಿ ಬೇರೆ ಬೇರೆ ಶಾಲೆಗಳು ಬಂದು ನಮ್ಮನೆ ಎದುರುಗಡೆ ಸ್ಕೂಲು ಅಂತ ಬರ್ತಾ ಇತ್ತು. ಸೊ ಅದಕ್ಕೆ ನೋಡಿ ಗಾಬರಿ ನೋಡಿ ಸ್ವಲ್ಪ ಈಚೆ ಬಂದೆ. ನಾನು ಏನು ವಿಚಾರ ಪೊಲೀಸ್ ಅಧಿಕಾರಿಗಳು ಆ ಮೇಲ್ನೆಲ್ಲ ತೋರಿಸಿದ್ರು, ನನಗೆ ಏನ ಬಂದಿದೆ ಅಂತ ಮೇಲೆಲ್ಲ ತೋರಿಸಿದ್ರು. ಇಲ್ಲಿವರೆಗೂ ಸ್ವಲ್ಪ ಫೇಕ್ ನ್ಯೂಸ್ ಅಂತ ಕಾಣ್ತಾ ಇದೆ ಅದು. ಯಾಕೆಂದ್ರೆ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲ ಕಡೆ ಮಾತಾಡಿದ್ರು ಫೇಕ್ ನ್ಯೂಸ್ ಅಂತ ಗೊತ್ತಾಗಿದೆ. ಬಟ್ ನಾವು ಜಾಗೃತವಾಗಿರಬೇಕು. ಪೇರೆಂಟ್ಸ್ ಎಲ್ಲ ಬಹಳ ಆತಂಕಗೊಂಡಿದ್ದಾರೆ, ಧೈರ್ಯವಾಗಿರಬೇಕು. ಪೊಲೀಸ್ ಕಮಿಷನರ್ ಈಗಾಗಲೇ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಕೂಡ ಈಗೆಲ್ಲ ಮಾಡಿದ್ದಾರೆ. ತಕ್ಷಣ ಎಂಟೈರ್ ಆಲ್ ಇನ್ಸ್ಟಿಟ್ಯೂಷನ್ಸ್ಗೆ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಬಾಂಬ್ ಸ್ಕ್ವಾಡ್ ಎಲ್ಲ ಕೂಡ ಎಲ್ಲ ಬಂದಿದೆ, ಬಂದೆಲ್ಲ ನೋಡ್ತಾರೆ. ಬಟ್ ಇಲ್ಲಿ ನಮ್ಮ ಮನೆ ಎದುರುಗಡೆ ಆಗ್ಲಿಕ್ಕೆ ಏನು ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಯಾವಾಗಲೂ 24 ಅವರ್ಸ್ ಪೊಲೀಸ್ ಸೆಕ್ಯೂರಿಟಿ ಇರ್ತಾರೆ. ಬಟ್ ಹೆಸರಿಗೆ ಸ್ವಲ್ಪ ಹೈ ಪ್ರೊಫೈಲ್ಡ್ ಏರಿಯಾ ಅಂತೇಳಿ ಏನ್ ಬೇಕಾದ್ರೂ ಚಾನ್ಸಸ್ ಇದೆ, ರಿಸ್ಕ್ ತೊಗೊಳಕಾಗಲ್ಲ. ತಕ್ಷಣ ಎಲ್ಲ ಬಂದೆಲ್ಲ ಚೆಕ್ ಮಾಡಿದ್ದಾರೆ. ಸೊ ಬೆಂಗಳೂರು ನಾಗರಿಕ ನಾನು ಅಪೀಲ್ ಮಾಡ್ತೀನಿ, ತಾವು ಗಾಬರಿ ಪಡ್ಕೊಳಕ್ ಹೋಗ್ಬೇಡಿ. ತಮ್ಮ ಮಕ್ಕಳು ಸುರಕ್ಷತೆ ಇರ್ತಾರೆ, ಕೆಲವರು ಮಿಸ್ಚೀಫ್ ಇರ್ತಾರೆ. ವಿತಿನ್ 24 ಅವರ್ಸ್ ವಿ ವಿಲ್ ಟ್ರೈ ಟು ಟ್ರಾಪ್ ದಿಸ್ ಸೈಬರ್ ಕ್ರೈಮ್. ಮಾಡ್ತಾರೆ ಕೆಲವರು, ನಾವು ಬೇಕು ಅಂತಾನೆ ಮಿಸ್ಚೀಫಸ್ ಇರ್ತಾರೆ, ಎಲ್ಲ ತರದಲ್ಲೂ ಬಹಳ ಮಿಸ್ಚೀಫಸ್ ಇರ್ತಾರೆ. ನಾವು ಜಾಗೃತರಾಗಿರ್ಬೇಕಷ್ಟೇ. ಹಬ್ಬ ಹಬ್ಬ ನಡೀತಾ ಇರ್ತದೆ, ಊಟ ಮಾಡ್ತಾ ಇರ್ತಾರೆ, ಶಾಲೆಗೆ ಹೋಗೋದು ಹೋಗ್ಬೇಕಾಗ್ತದೆ, ಕೆಲಸಕ್ಕೆ ಹೋಗೋರು ಹೋಗ್ಬೇಕಾಗ್ತದೆ. ಬಟ್ ಇಂಥ ಮಿಸ್ಚೀಫ್ಸ್ ಇರ್ತದೆ, ನಾವು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಖಂಡಿತ ನಾನು ದೇ ಆರ್ ವೆರಿ ಆಕ್ಟಿವ್. ಸೈಬರ್ ಪೊಲೀಸ್ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ. ಇಮಿಡಿಯೇಟ್ ಆಗಿ ಪೊಲೀಸ್ ಎಲ್ಲರೂ ಕಮ್ಯುನಿಕೇಟ್ ಮಾಡಿದ್ದಾರೆ. ಆ ಸಂಬಂಧಪಟ್ಟಂತ ಎಲ್ಲ ಇನ್ಸ್ಟಿಟ್ಯೂಷನ್ ಅವರು ನನಗೆ ಆಲೆ ಫೋನ್ಗಳು ಶುರು ಮಾಡಿದ್ರು. ಇಲ್ಲೂ ಕೂಡ ನೋಡಿ ನಮ್ಮ ಮನೆ ಮುಂದೆ ಕೂಡ ತಕ್ಷಣ ಬಂದೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ವಿ ಆರ್ ಅಟ್ ಇಟ್. ಏನ್ ಮಾಡ್ತಾರೆ ಗೊತ್ತಾ, ಒಂದ್ 8 ಹತ್ತು ಹುಸಿ ಹಾಕ್ತಾರೆ, ಒಂದ್ ಯಾವ್ದಾದ್ರು ಟಾರ್ಗೆಟ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಸೀರಿಯಸ್ ತಗೊಳ್ದಿರ್ಲಿ ಅಂತ. ಬಹಳ ಹುಷಾರಾಗಿರ್ಬೇಕು ಎಕ್ಸಾಮ್ ಟೈಮಲ್ಲಿ. ಒಂದ್ಸತಿ ಅವ್ನು ಯಾರೋ ಫ್ಲೈಟ್ ಹೋಗ ಟೈಮ್ ಲೇಟ್ ಆಯ್ತು ಅಂದ್ಬಿಟ್ಟು ಒಂದ್ ಕಾಲ್ ಹೊಡೆದ್ಬಿಟ್ಟಿದ್ದ. ಆ ತರ ಎಲ್ಲ ಕೆಲವರೆಲ್ಲ ಚೇಷ್ಟೆಗಳೆಲ್ಲ ಕೆಲವರೆಲ್ಲ ಇರ್ತದೆ. ವಿ ಶುಡ್ ನಾಟ್ ನೆಗ್ಲೆಕ್ಟ್. ನೋಡಿ ಹೇಳ್ತೀನಿ, ನಮ್ಮ ಪೊಲೀಸ್ ನಮ್ಮ ಸೈಬರ್ ಕ್ರೈಮ್ ಇಸ್ ವೆರಿ ಆಕ್ಟಿವ್. ಖಂಡಿತ ಖಂಡಿತ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.